ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನತಾ ಔಷಧಿ ಕೇಂದ್ರವನ್ನ ಮೈಸೂರು ಕೊಡಗು ಜಿಲ್ಲೆಯ ಸಂಸದ ಪ್ರತಾಪ್ ಸಿಂಹ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕಿನ ಶಾಸಕರಾದ ಕೆಜೆ ಭೂಪಯ್ಯ, ತಾಲೂಕು ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸುನೀಲ್ ಚಂಗಪ್ಪ ಅವರು ಜನೌಷಧಿ ಕೇಂದ್ರವನ್ನು ತೆರೆದಿದ್ದು ಇದರ ಸದುಪಯೋಗವನ್ನು ಸ್ಥಳೀಯರೆಲ್ಲ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದ್ರೆ ಬೇರೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ಔಷಧಗಳಿಗೆ ಅದರ 1/10 ಬೆಲೆಗೆ ಇಲ್ಲಿ ಲಭ್ಯವಾಗುತ್ತೆ. ಇಲ್ಲಿ ಎಲ್ಲ ಔಷಧಗಳು ಕೂಡ ಲಭ್ಯವಾಗಿ ಸದುಪಯೋಗ ಪಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ.